ಕಾರ್ತಿಕ್ ಅವರ ವಿಷಯಕ್ಕೆ ಬರೋದಾದ್ರೆ, ಎಲ್ಲೋ ಬಹಳಷ್ಟು ಕಡೆ ಒಂದು ವಿಷಯ ಬರ್ತಾ ಇದೆ, ಅವರು ಫ್ರೆಂಡ್ಶಿಪ್ ನ ಬಳಸ್ಕೊಂಡು ಮೇಲೆ ಮೇಲೆ ಬರ್ತಾ ಇದ್ದಾರೆ. ಅಂದ್ರೆ ಸಂಗೀತಾ ಅವ್ರ ಫ್ರೆಂಡ್ಶಿಪ್ ಆಗಿರ್ಬೋದು, ನಮ್ರತಾ ಅವ್ರ ಫ್ರೆಂಡ್ಶಿಪ್ ಆಗಿರ್ಬೋದು, ತನಿಷಾ ಅವ್ರ ಫ್ರೆಂಡ್ಶಿಪ್ ಆಗಿರ್ಬೋದು, ಇವರ ಫ್ರೆಂಡ್ಶಿಪ್ನ ಯೂಸ್ ಮಾಡಿಕೊಂಡು ಗೇಮ್ ಅಲ್ಲಿ ಮುಂದೆ ಬಂದಿದ್ದಾರೆ ಅಂಡ್ ಅದನ್ನ ಕಳ್ಕೊಂಡಿದ್ದಾರೆ ಕೂಡ ಅಂತ. ಅಂದ್ರೆ ಫ್ರೆಂಡ್ಶಿಪ್ ಕಳ್ಕೊಂಡಿದ್ದಾರೆ ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಫ್ರೆಂಡ್ಶಿಪ್ಪು ಎಲ್ಲರೂ ಮಾಡ್ತಾರೆ, ಎಲ್ಲರೂ ಕಳ್ಕೊತಾರೆ, ಅದು ಬಿಗ್ ಬಾಸ್ ಮನೆಯ ಸಹಜ ಗುಣ. ಓಕೆನಾ? ಫಸ್ಟ್ ಕ್ಲಾರಿಟಿ. ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಯುಟಿಲೈಸ್ ಮಾಡ್ಕೊಂಡಿರುವಂಥದ್ದು ನನಗೆ ಜಾಸ್ತಿ ಸಂಗೀತ ಅವರು ಅನ್ನಿಸ್ತಾರೆ. ಸಂಗೀತ ಅವರು ಇದನ್ನು ಜಾಸ್ತಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾರೆ. ಕಾರ್ತಿಕ್ ವಿಚಾರದಲ್ಲಿ ನನಗೆ ಯಾಕೆ ಅದು ಅನ್ನಿಸಲ್ಲ ಅಂತಂದರೆ, ಕಾರ್ತಿಕ್ ಹೌದು ಒಳ್ಳೆ ಫ್ರೆಂಡ್ಶಿಪ್ನ ಬೆಳೆಸ್ತಾರೆ, ಅವನಿಗೆ ಯಾರೋ ಏನೋ ಮಾಡಿ ಹೋಗಿರ್ತಾರೆ, ಬಿಟ್ಟರೆ ಅವನಿಗೋಸ್ಕರ ಅಂತ ಯಾರು ತ್ಯಾಗ ಮಾಡಿ ನಿಂತಿಲ್ಲ ಅಲ್ಲಿ. ನಾನಾಗಿರ್ಬೋದು, ಸಂಗೀತ ಆಗಿರ್ಬೋದು, ಇನ್ಯಾರೇ ಫ್ರೆಂಡ್ಸ್ ಆಗಿರ್ಬೋದು, ಏ ನಾನು ಆಡಲ್ಲ ಗುರು ನೀನು ಆಡು ಅಂತ ಯಾರು ಬಿಟ್ಕೊಟ್ಟು ಅವನನ್ನು ಮುಂದೆ ತಳ್ಳಿಲ್ಲ. ಅಟ್ ದ ಸೇಮ್ ಟೈಮ್ ಸಂಗೀತ ಅವ್ರಿಗೂ ಆಡಲ್ಲ ನಾನು ಅಂತ ಬಿಟ್ಕೊಟ್ಟವ್ರಿಲ್ಲ, ಬಟ್ ಅವ್ರ ಜೊತೆನಲ್ಲಿದ್ದರೆ ಒಂದು ಓಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಅವ್ರು ನಿಂತಿರುವಂಥದ್ದಿದೆ. ಯುಟಿಲೈಸೇಷನ್ ವಿಧಾನಗಳೇನಿದೆ, ಈಗ ನಮ್ರತ ಅವರಾಗಿರ್ಬೋದು, ಪ್ರತಾಪ್ ಅವರಾಗಿರ್ಬೋದು, ಇನ್ಯಾರೋ ಆಗಿರ್ಬೋದು, ನಾನು ಹೇಳ್ತಾ ಇರೋದು, ಅವ್ರು ಎಲ್ಲಿ ಫ್ರೆಂಡ್ಶಿಪ್ ಬೆಳೆಸ್ತಾರೆ, ಅವರು ಈಗ ಸಿರಿ ಮ್ಯಾಮ್ ಇದ್ದರು, ಅವ್ರ ಫ್ರೆಂಡ್ಶಿಪ್ ಹೆಚ್ಚಾಯಿತು, ಅವ್ರಿಗೆ ಏನೇ ವಿಚಾರಗಳು ಬಂತು ಅಂತಂದಾಗ ಪ್ರತಾಪ್ ಸಂಗೀತ ಅವ್ರಿಗೆ ಒಟ್ಟು ಮಾಡೋರು, ಸಿರಿ ಸಂಗೀತ ಅವ್ರಿಗೆ ಒಟ್ಟು ಮಾಡೋರು, ಈವನ್ ಎಲಿಮಿನೇಟ್ ಆಗಿ ಹೋದಾಗ ಕೂಡ ಅವ್ರಿಗೆ ಒಂದು ಅಥಾರಿಟಿ ಸಿಗುತ್ತೆ, ಅದರಿಂದನೇ ಅವರು ಕ್ಯಾಪ್ಟನ್ ಆಗ್ತಾರೆ, ಒಂದು ಅಡ್ವಾಂಟೇಜ್ ಸಿಗುತ್ತೆ, ಅದರಿಂದನೇ ಅವರು ಕ್ಯಾಪ್ಟನ್ ಆಗ್ತಾರೆ. ಸೊ ಈ ಕ್ಯಾಲ್ಕುಲೇಷನ್ ಅವರಲ್ಲಿ ತುಂಬ ಚೆನ್ನಾಗಿದೆ, ಓವರಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಆ್ಯಂಡ್ ಅವ್ರು ಸರಿ ಹೋಗಬೇಕು ಅಥವಾ ಸರಿಯಾಗಿ ಮುಂದಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ಯಾವುದನ್ನು ಬೇಕಾದರೂ ಯುಟಿಲೈಸ್ ಮಾಡ್ಕೊಳ್ತಾರೆ. ಸೊ ಎಲ್ಲೋ ಫ್ರೆಂಡ್ಶಿಪ್ಪನ್ನು ಅವ್ರು ಯುಟಿಲೈಸ್ ಮಾಡ್ಕೊತಾರೆ ಅಂತ ನನಗೆ ಅನಿಸುತ್ತೆ. ಕಾರ್ತಿಕ್ ಅವ್ರ ವಿಚಾರದಲ್ಲಿ ಅವರು ಕನ್ಫ್ಯೂಸ್ಡ್ ಆಗ್ತಾರೆ, ಬಿಟ್ಟರೆ ಯುಟಿಲೈಸೇಷನ್ ಅನ್ನೋ ಒಂದು ಪಾಯಿಂಟ್ ಇವರಲ್ಲಿ ಕಡಿಮೆ.